ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಈಗ ನಾಮಿನೇಷನ್ ಶುರುವಾಗ್ತಾ ಇದೆ, ನಾಮಪತ್ರ ಸಲ್ಲಿಕೆ ಶುರುವಾಗ್ತಾ ಇದೆ, ನಮ್ಮ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನಾನು ನಿನ್ನೆ ಧರ್ಮಸ್ಥಳ, ಶೃಂಗೇರಿ, ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕೆ, ಇಡಗುಂಜಿ, ಇವತ್ತು ಗೋಕರ್ಣ ಬಂದಿದ್ದೇನೆ. ಆದಮೇಲೆ ಮೈಸೂರಿಗೆ ಹೋಗ್ತಾ ಇದ್ದೇನೆ. ನನಗೊಂದು ನಂಬಿಕೆ ನಾನು ಹೇಳಿದ್ದೇನೆ, ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ನಮ್ಮೆಲ್ಲರೂ ಕೂಡ ಫಲ ಕೊಡ್ತದೆ ಅನ್ನೋದು ನಮ್ಮ ನಂಬಿಕೆ. ಸೊ ಅದಕ್ಕೇನೇ ಒಂದು ಒಳ್ಳೆ ಕೆಲಸ ನನಗೆ ಧರ್ಮ ದೇವರು ನಾನು ನಂಬಿರೋಂಥ ನನ್ನ ಅಜ್ಜ ಗಂಗಾಧರ ಅಜ್ಜ ಎಲ್ಲರ ಮೇಲೆ ನಂಬಿಕೆ ಇದೆ. ಒಳ್ಳೆ ಮಾರ್ಗದರ್ಶನ ನಮಗೆ ವಿಜಯ ಎಲ್ಲ ಕೂಡ ದೊರಕಿದೆ. ಆ ಯಶಸ್ಸು ಸಂಪೂರ್ಣವಾಗಿ ಜನರಿಗೆ ಕೂಡ ನಮಗೇನು ಮಾತು ಕೊಟ್ಟಿದ್ದೋ ಜನರಿಗೆ ಏನು ನುಡಿದಿದ್ದೋ ಏನು ಗ್ಯಾರಂಟಿ ಕೊಟ್ಟಿದ್ದೋ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಕೊಡೋಷ್ಟು ಶಕ್ತಿ ನಮ್ಮ ಸರ್ಕಾರಕ್ಕೆ ದೇವರು ಕೊಟ್ಟಿದ್ದಾರೆ. ಚುನಾವಣಾ ಪೂರ್ವ ಕೂಡ ನಾನು ಎಲ್ಲ ಕಡೆಯೂ ಹೋಗಿದ್ದೆ, ನನಗೆ ಸಮಾಧಾನ ಇದೆ. ಇವತ್ತು ಕೂಡ ಭಾಳ ದೊಡ್ಡ ಆತ್ಮಧೈರ್ಯ, ಯಶಸ್ಸು ಸಿಗುವಂಥ ಎಲ್ಲ ವಾತಾವರಣ ಇಡೀ ದೇಶದಲ್ಲಿ ನನಗೆ ಕಾಣ್ತಾ ಇದೆ. ಇದ್ರ ಜೊತೆಗೆ ರಾಜ್ಯಕ್ಕೆ ಸುಭಿಕ್ಷವಾಗಿ ಮಳೆ ಆಗಬೇಕು, ಬೆಳೆ ಆಗಬೇಕು, ಬರಗಾಲದಿಂದ ನಾವು ದೂರ ಆಗಬೇಕು ಅನ್ನೋದು ಕೂಡ ನನ್ನ ಪ್ರಾರ್ಥನೆ ಕೂಡ ಇದೆ. ಸೊ ಆ ದೃಷ್ಟಿಯಿಂದ ನಾನು ನಮ್ಮ ಜಿಲ್ಲಾ ಮಂತ್ರಿಗಳಂತ ಮಂಕಾಳ ವೈದ್ಯರವರು ನಿನ್ನೆಯಿಂದ ಈ ಜಿಲ್ಲೆಗೆ ಪ್ರವಾಸ ಮಾಡಿ ಇವತ್ತು ಕಾರ್ಯಕರ್ತ ಸಭೆ ಕೂಡ ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಮೈಸೂರಿಗೆ ತೆರಳ್ತಾ ಇದ್ದೇನೆ. ಸೊ ಭಾಳ ಪ್ರಸನ್ನ ಆಗಿದ್ದೇನೆ. ವಿಷ್ಣು ಮತ್ತು ಶಿವನ ಈ ಪವಿತ್ರವಾದಂಥ ಈ ಕ್ಷೇತ್ರದಲ್ಲಿ ಬಂದು ಈ ಒಂದು ಶಿವನ, ಪರಮೇಶ್ವರನ, ಗೋಕರ್ಣೇಶ್ವರನ ಪ್ರಾರ್ಥನೆ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ.